ಮೇಲೆ ಸಿಎಂ ಸಿದ್ದರಾಮಯ್ಯಗೆ ಕೋಪನ, ಈ ಪ್ರಶ್ನೆಗೆ ಉತ್ತರ ಈ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಸಿಎಂ ಸಿದ್ದರಾಮಯ್ಯಗೆ ಕೋಪನ, ಚರ್ಚ್ ಮಸೀದಿ ಕಂಡ್ರೆ ಸಿಎಂ ಸಿದ್ದರಾಮಯ್ಯಗೆ ಎಲ್ಲಿಲ್ಲದ ಪ್ರೀತಿ. ಹಿಂದೂ ದೇವಾಲಯಗಳಿಗೆ ಅನುದಾನ ಕಟ್ ಮಾಡಿದ್ದಾರೆ, ಮಸೀದಿ ಚರ್ಚ್ ಗಳಿಗೆ ಮಾತ್ರ ಕೋಟಿ ಕೋಟಿ ಅನುದಾನ ಹೋಗ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತ ಪ್ರೇಮಕ್ಕೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿದೆ ವೀಕ್ಷಕರೇ. ಪಬ್ಲಿಕ್ ನ್ಯೂಸ್ ನಲ್ಲಿ, ಬ್ರೇಕಿಂಗ್ ನ್ಯೂಸ್ ನಲ್ಲಿ ನೀವು ಇವಾಗ ನೋಡ್ತಾ ಇದ್ದೀರಾ. ಹಿಂದೂ ದೇವಾಲಯಗಳ ಅನುದಾನಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಮಸೀದಿ ಚರ್ಚ್ ದುರಸ್ತಿಗೆ ಮಾತ್ರ ಕೋಟಿ ಕೋಟಿ ಹಣ ರಿಲೀಸ್ ಆಗ್ತಾನೆ ಇದೆ. ನಾಲ್ಕು ವರ್ಷಗಳಲ್ಲಿ ಮಸೀದಿ ಚರ್ಚ್ ಗಳಿಗೆ ರಿಲೀಸ್ ಆಗಿದ್ದು ಬರೋಬ್ಬರಿ 200 ಕೋಟಿ ರೂಪಾಯಿ ಅನುದಾನ ಎನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇನ್ನು 4 ವರ್ಷಗಳಲ್ಲಿ ದೇವಸ್ಥಾನಗಳಿಗೆ ರಿಲೀಸ್ ಆಗಿದ್ದು 194 ಕೋಟಿ ರೂಪಾಯಿ. ವೋಟ್ ಬ್ಯಾಂಕ್ ಆಗಿ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರಿಗೆ ಗಾಳ ಹಾಕ್ತಿದ್ದಾರ ಅನ್ನುವಂತಹ ಅನುಮಾನ ಇಲ್ಲಿ ದಟ್ಟವಾಗಿ ಕಾಡುತ್ತೆ. ಸೊ ಸರ್ಕಾರದ ವರ್ತನೆ ನೋಡಿದ್ರೆ ಇದು ನಿಜ ಅನ್ಸೋದು ಖಂಡಿತ. ಸಿಎಂ ಹಿಂದೂ ವಿರೋಧಿ ನಡೆ ಹೇಗಿದೆ ಅನ್ನೋದ್ರ ಕುರಿತು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಬಂದಿದೆ, ನೋಡ್ಕೊಂಬನ್ನಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಒಂದು ವರ್ಗದ ಜನರಿಗೆ ಮೋಸ ಮಾಡ್ತಕ್ಕಂಥವ್ರು, ಅನ್ಯಾಯ ಮಾಡ್ತಕ್ಕಂಥ ಜನರಲ್ಲ ನಾವು. ನಮ್ದು ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ, ಎಲ್ಲರನ್ನೂ ರಾಜಕೀಯವಾಗಿ ಬೆಳೆಸ್ತಕ್ಕಂಥ, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ನಮ್ಮದು. ಅದನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಒಂದು ವರ್ಗದ ಜನರಿಗೆ ಮೋಸ ಮಾಡ್ತಕ್ಕಂಥವ್ರು, ಅನ್ಯಾಯ ಮಾಡ್ತಕ್ಕಂಥ ಜನರಲ್ಲ ನಾವು. ನಮ್ದು ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ, ಎಲ್ಲರನ್ನೂ ರಾಜಕೀಯವಾಗಿ ಬೆಳೆಸ್ತಕ್ಕಂಥ, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ನಮ್ಮದು. ಅದನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಹೌದು, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ನಿನ್ನೆ ನಡೆದಂತಹ ಕ್ವಿಟ್ ಇಂಡಿಯಾ ಚಳುವಳಿ ನೆನಪಿನ ಕಾರ್ಯಕ್ರಮದಲ್ಲಿ ಆಡಿದ ಮಾತು. ನಮ್ಮದು ಸಮಾನತೆ ಸಮಾನತೆ ಅಂತ ಭಾಷಣ ಮಾಡಿದ ಪರಿ ಇದು. ಆದರೆ ಮುಖ್ಯಮಂತ್ರಿಗಳ ಸಮಾನತೆಯ ಸತ್ಯಾಸತ್ಯತೆಯ ಬಟಾಬಯಲು ಮಾಡುತ್ತೆ ಈ ವರದಿ. ಧರ್ಮ ಧರ್ಮಗಳ ನಡುವೆ ಕಾಂಗ್ರೆಸ್ ಸರ್ಕಾರದ ಇಬ್ಬಗೆ ನೀತಿಯನ್ನು ಬಯಲು ಮಾಡುವ ದಾಖಲೆಗಳು ಇಲ್ಲಿವೆ. ಬಿಜೆಪಿ ಸರ್ಕಾರ ಇದ್ದಾಗ ಮಠ ಮಾನ್ಯಗಳಿಗೆ ಅನುದಾನ ನೀಡುತ್ತಿದ್ದ ಕ್ರಮವನ್ನು ಸಿದ್ದರಾಮಯ್ಯ ವಿರೋಧಿಸಿದರು. ತಾವೇ ಸಿಎಂ ಆದಾಗ ಹಿಂದೂ ಮಠ ಮಾನ್ಯಗಳಿಗೆ ಅನುದಾನ ಕಟ್ ಮಾಡಿದರು. ಆದರೆ ವಿಷಯ ಅದಲ್ಲ, ಸಿಎಂಗೆ ಹಿಂದೂ ದೇವಾಲಯ ಕಂಡ್ರೆ ಆಗಲ್ಲ ಅನ್ನೋದು. ಹೌದು, ಕಳೆದ 4 ವರ್ಷಗಳಲ್ಲಿ ಸಿದ್ದರಾಮಯ್ಯ ಹಿಂದೂ ದೇವಾಲಯಗಳ ಅಭಿವೃದ್ಧಿಗಿಂತ ಮಸೀದಿ ಚರ್ಚ್ಗಳ ಉದ್ಧಾರಕ್ಕೆ ಹೆಚ್ಚು ಹಣ ಸುರಿದಿದ್ದಾರೆ. ದುರಸ್ತಿ ಜೀರ್ಣೋದ್ಧಾರಕ್ಕಾಗಿ ಉದಾರ ಮನಸ್ಸಿನಿಂದ ಬರೋಬ್ಬರಿ 200 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಸಾವಿರಾರು ಸಂಖ್ಯೆಯಲ್ಲಿರೋ ಹಿಂದೂ ದೇವಸ್ಥಾನಗಳಿಗೆ ಸಿಎಂ ನೀಡಿರೋದು ಕೇವಲ 190 ಕೋಟಿ ಮಾತ್ರ. ಇದನ್ನ ಸರ್ಕಾರಿ ಅಂಕಿಅಂಶವೇ ಸ್ಪಷ್ಟವಾಗಿ ಹೇಳುತ್ತೆ. ನಾಲ್ಕು ವರ್ಷಗಳಲ್ಲಿ 557 ಚರ್ಚ್ಗಳು ಮತ್ತು 354 ಮಸೀದಿಗಳಿಗೆ ಬರೋಬ್ಬರಿ 194.59 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. 2013-14 ಚರ್ಚ್ಗಳ ಜೀರ್ಣೋದ್ಧಾರಕ್ಕಾಗಿ 12.30 ಕೋಟಿ ನೀಡಲಾಗಿತ್ತು. ಮಸೀದಿಗಳ ದುರಸ್ತಿಗೆ 12.92 ಕೋಟಿ ನೀಡಲಾಗಿತ್ತು. ಆದರೆ 2014-15 ಚರ್ಚ್ಗಳಿಗೆ 15.34 ಕೋಟಿ, ಮಸೀದಿಗಳಿಗೆ 17.73 ಕೋಟಿ, 2015-16 ಚರ್ಚ್ಗಳಿಗೆ 23.27 ಕೋಟಿ, ಮಸೀದಿಗಳಿಗೆ 20.58 ಕೋಟಿ ಅನುದಾನ ಕೊಟ್ಟಿದೆ.
2016-17 ಸಾಲಿನಲ್ಲಿ ಚರ್ಚ್ಗಳಿಗೆ 34.65 ಕೋಟಿ ಮತ್ತು ಮಸೀದಿಗಳಿಗೆ 57.99 ಕೋಟಿ ಫಂಡ್ ರಿಲೀಸ್ ಮಾಡಲಾಗಿದೆ. ಹಾಗಾದರೆ ಹಿಂದೂ ದೇವಾಲಯಗಳಿಗೆ ಸಿಕ್ಕ ಅನುದಾನ ಎಷ್ಟು ಅಂತ ನೋಡೋದಾದರೆ ಒಟ್ಟು 5188 ದೇವಸ್ಥಾನಗಳಿಗೆ 4 ವರ್ಷಗಳಲ್ಲಿ ಸರ್ಕಾರ ಕೊಟ್ಟಿರೋದು ಕೇವಲ 193 ಕೋಟಿ. 2013-14 ರಲ್ಲಿ 22 ಕೋಟಿ ರೂಪಾಯಿ, 2014-15 ರಲ್ಲಿ 52 ಕೋಟಿ, 2015-16 ರಲ್ಲಿ 54 ಕೋಟಿ ಹಾಗೂ 2016-17 ರಲ್ಲಿ 65 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ. ವಿಚಿತ್ರ ಅಂದ್ರೆ ಹಿಂದೂ ದೇವಸ್ಥಾನಗಳು ಸರ್ಕಾರಕ್ಕೆ ದುಡ್ಡಿನ ಮೂಲ ಕೂಡ ಹೌದು. ಮುಜರಾ ಇಲಾಖೆ ಅಧೀನದಲ್ಲಿ ಬರುವ ದೇವಸ್ಥಾನಗಳಿಂದ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಸರ್ಕಾರಕ್ಕೆ ಬರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ವಾರ್ಷಿಕ 68 ಕೋಟಿ ರೂಪಾಯಿ ಸಂಗ್ರಹವಾಗುತ್ತಿದ್ದು ಮೊದಲ ಸ್ಥಾನದಲ್ಲಿದೆ. ಮಲೆ ಮಹದೇಶ್ವರ ಬೆಟ್ಟದಿಂದ 55 ಕೋಟಿ, ಕೊಲ್ಲೂರು ಮುಕಾಂಬಿಕೆ ದೇವಸ್ಥಾನದಿಂದ 26 ಕೋಟಿ ರೂಪಾಯಿ ಬರುತ್ತಿದೆ. ಇನ್ನು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದಿಂದ 15 ಕೋಟಿ, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದಿಂದ 15 ಕೋಟಿ, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ 14.5 ಕೋಟಿ, ಸವದತ್ತಿ ಯಲ್ಲಮ್ಮ ಸನ್ನಿಧಿಯಿಂದ 11.5 ಕೋಟಿ, ಮಂದಾರ್ತಿ ದುರ್ಗಾ ಪರಮೇಶ್ವರಿಯಿಂದ 6.25 ಕೋಟಿ, ಹುಲಿಗೆಮ್ಮ ದೇವಸ್ಥಾನದಿಂದ 5.2 ಕೋಟಿ, ಮಂಗಳೂರಿನ ಅನಂತ ಪದ್ಮನಾಭ ದೇವಸ್ಥಾನದಿಂದ 5 ಕೋಟಿ ರೂಪಾಯಿ ಸಂಗ್ರಹವಾಗುತ್ತಿದೆ. ಅಂದ್ರೆ ವರ್ಷಕ್ಕೆ ಬರೋಬ್ಬರಿ 354 ಕೋಟಿ ರೂಪಾಯಿ ಮುಜರಾ ಇಲಾಖೆ ದೇವಸ್ಥಾನಗಳಿಂದ ಹರಿದು ಬರುತ್ತಿದೆ. ಆದರೆ ಮಸೀದಿ ಹಾಗೂ ಚರ್ಚ್ಗಳಿಂದ ಸರ್ಕಾರಕ್ಕೆ ನಯ ಪೈಸಾ ಬರ್ತಾ ಇಲ್ಲ. ಮುಜರಾಯಿ ದೇವಸ್ಥಾನಗಳು ಸರ್ಕಾರಕ್ಕೆ ಕಾಸಿನ ಥೈಲಿಯಾಗಿದ್ದರೂ ಅವುಗಳ ಅಭಿವೃದ್ಧಿಗೆ ಮಾತ್ರ ಅನುದಾನ ಕೊಡೋದಕ್ಕೆ ಸಿಎಂಗೆ ಕೈ ಮುಂದೆ ಬಂದಿಲ್ಲ. ಜಾತಿ ಧರ್ಮಗಳ ಬೇಲಿ ಇರಬಾರದು ಅಂತ ಹೇಳೋ ಮುಖ್ಯಮಂತ್ರಿ ಸಾಹೇಬರ ಈ ಹಿಂದೂ ವಿರೋಧ ನೀತಿಗೆ ಏನು ಹೇಳ್ತೀರಾ? ಶ್ರೀನಿವಾಸರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಸಿಎಂ ಸಿದ್ದರಾಮಯ್ಯ ಮಾತ್ರ ನಾವು ಕರ್ನಾಟಕದ ಜನತೆಗೆ ಸಮಾನ ಅವಕಾಶವನ್ನ ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹಿಂದೂಗಳಿಗೆ ಕಡೆಗಣಿಸಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಕ್ಕೆ ಯಾಕೆ ಇಷ್ಟರ ಮಟ್ಟಿಗೆ ಪ್ರಾಶಸ್ತ್ಯವನ್ನ ಕೊಡಲಾಗ್ತಾ ಇದೆ? ಸಭಾ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಕಳೆದ 4 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಹಿಂದಿನ ಬಿಜೆಪಿ ಸರ್ಕಾರ ಮಠಮಾನ್ಯಗಳಿಗೆ ದೇಗುಲುಗಳಿಗೆ ಹಣವನ್ನು ನೀಡ್ತಿದ್ರು, ಅದಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಲ್ಲದೆ ಅದಕ್ಕೆ ಏನು ಬಿಡುಗಡೆ ಆಗ್ತಿದ್ದಂತಹ ಅನುದಾನಗಳನ್ನು ಕಡಿತ ಮಾಡಿದಂಥದ್ದು ಉದಾಹರಣೆಗಳಿದೆ. ಈಗ ಇರುವಂತಹ ವಿಚಾರ ಇಷ್ಟೇ, ಕಳೆದ ನಾಲ್ಕು ವರ್ಷಗಳಲ್ಲಿ ಹಿಂದೂ ದೇವಾಲಯಗಳ ಅಭಿವೃದ್ಧಿಗಿಂತ ಮಸೀದಿಗಳು ಹಾಗೆ ಚರ್ಚ್ಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಅನುದಾನವನ್ನು ನೀಡಿದ್ದಾರೆ ಅನ್ನುವಂಥದ್ದು ಸ್ವತಃ ಸರ್ಕಾರವೇ ಈ ಅಂಕಿಅಂಶನ ನೀಡಿದೆ. 4 ವರ್ಷಗಳಲ್ಲಿ ಸುಮಾರು 354 ಮಸೀದಿಗಳು ಹಾಗೆ ಸುಮಾರು 557 ಚರ್ಚ್ಗಳಿಗೆ ಸರ್ಕಾರ ಅನುದಾನವನ್ನು ನೀಡಿದೆ. ಸುಮಾರು 1,200 ಕೋಟಿಗಳಷ್ಟು ಅನುದಾನವನ್ನು ನೀಡಿರುವಂಥದ್ದು. ಇನ್ನು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಏನಂತ ಏನು ಕರಿತೀವಿ, ಹಿಂದೂ ದೇವಸ್ಥಾನಗಳು, ಸರ್ಕಾರಕ್ಕೆ ಈ ಒಂದು ದೇವಸ್ಥಾನಗಳಿಂದ ಕೋಟ್ಯಾಂತರ ರೂಪಾಯಿ ಹಣ ಹರಿದು ಬರ್ತಿದೆ. ಆದರೆ ಸುಮಾರು 5,188 ಹಿಂದೂ ದೇವಾಲಯಗಳ ಪೈಕಿ ಅಷ್ಟು ದೇವಾಲಯಗಳಿಗೆ ಕೇವಲ 193 ಕೋಟಿ ಕೊಟ್ಟಿರುವಂಥದ್ದು. ಇಲ್ಲಿರುವಂತಹ ನಿನ್ನೆ ಏನು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ನೆನಪಿನ ಕಾರ್ಯಕ್ರಮದಲ್ಲಿ ಸಿಎಂ ಅವರು ಭಾಷಣ ಮಾಡ್ತಿದ್ರು, ನಾವು ಎಲ್ಲಾ ಜಾತಿ ಧರ್ಮಗಳನ್ನ ಸಮಾನವಾಗಿ ನೋಡ್ತೀವಿ ಅನ್ನೋದು. ಆದ್ರೆ ಸಿದ್ದರಾಮಯ್ಯರ ಮಾತಿಗೂ ಅವರ ನಡ್ಕೊಳ್ತಿರುವಂತಹ ರೀತಿಗೂ ಭಿನ್ನ ಭಿನ್ನ ಇರುವಂತದ್ದು. ಯಾಕಂತಂದ್ರೆ ಅಲ್ಪಸಂಖ್ಯಾತ ಮಸೀದಿ ಹಾಗೆ ಚರ್ಚ್ಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಉದಾರವಾಗಿ ಕೊಡುವಂತಹ ಸಿಎಂ ಅವರು ಹಿಂದೂ ದೇವಾಲಯಗಳು, ಅದರಲ್ಲೂ ಸರ್ಕಾರಕ್ಕೆ ಆದಾಯ ಬರುತ್ತಿರುವಂತಹ ದೇವಾಲಯಗಳಿಗೆ ಇಷ್ಟು ಕಡಿಮೆ ಅನುದಾನವನ್ನ ಯಾಕೆ ಕೊಡ್ತಾರನ್ನುವಂಥದ್ದು. ಒಟ್ಟಾರೆ ಅಂಶಗಳನ್ನು ನೋಡೋದಾದ್ರೆ ಇರುವಂತಹ ಅಜೆಂಡಾ ಒಂದೇ, ಅಲ್ಪಸಂಖ್ಯಾತ ಮತಗಳ ಹಿಂದೆ ಸಿದ್ದರಾಮಯ್ಯನವರು ಬಿದ್ದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಇದನ್ನ ಹಿಂದೂ ವಿರೋಧಿ ನೀತಿ ಅನ್ನೋದೇ ಇನ್ನೇನನ್ಬೇಕು ಅನ್ನೋಂತಹ ಪ್ರಶ್ನೆಗಳು ಉದ್ಭವ ಆಗ್ತದೆ ಸಭಾ. ಓಕೆ, ಸಿಎಂ ಸಿದ್ದರಾಮಯ್ಯನವರ ಈ ನಡೆ ಏನಿದೆ ಶ್ರೀನಿವಾಸ್, ಇದು ಸಮಾಜದಲ್ಲಿ ಮೇಲು ಕೀಳು ಎನ್ನುವಂತಹ ಭಾವನೆಯನ್ನ ಸೃಷ್ಟಿಸುತ್ತಲ್ವಾ? ನನ್ ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀನಿವಾಸ್?
ಓಕೆ ಸಮಾಜದಲ್ಲಿ ಒಡಕನ್ನ ಮೂಡಿಸುವಂತ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಇಲ್ಲಿ ಹಿಂದೂಗಳಿಗೆ ಕಡೆಗಣಿಸಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಕ್ಕೆ ಕೋಟಿ ಗಂಟಲೆ ಹಣವನ್ನ ನೀಡಲಾಗ್ತಾ ಇದೆ ನಮ್ಮ ಪ್ರತಿನಿಧಿ ಅವರು ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯನವರು ಓಟ್ ಬ್ಯಾಂಕ್ಗೋಸ್ಕರ ಅಲ್ಪಸಂಖ್ಯಾತರ ಮಕ್ತವನ್ನ ತಮ್ಮ ಕಡೆ ಆಕರ್ಷಿಸಲು ಈ ರೀತಿಯಾಗಿರುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಅನ್ನೋದು ಆದರೆ ಮೊದಲಿನಿಂದಲೂ ನಾವು ನೋಡೋದಾದ್ರೆ ಹಿಂದೂಗಳಿಗೆ ಸ್ವಲ್ಪ ವಿರೋಧಿ ಸಿಎಂ ಸಿದ್ದರಾಮಯ್ಯ ಅಂತಾನೆ ಹೇಳಬಹುದು ಆದರೆ ಅವರ ಈ ನಡೆ ಏನಿದೆಯಲ್ಲ ಅದು ಸಮಾಜದಲ್ಲಿ ಮೇಲು ಕೀಳು ಎಂಬುವಂತಹ ಭಾವನೆಯನ್ನ ವಿಷ ಬೀಜವನ್ನ ಬಿತ್ತುವಂತಹ ಕೆಲಸ ಮಾಡ್ತಾ ಇದೆ.